ಒಂದು ಫಿಶ್ ತವಾ ಫ್ರೈ ತರಿಸಿದ್ದು, ಮುಳೆನೇ ಇಲ್ಲ ಇದರೊಳಗೆ. ಹೌದಾ? ಪ್ರಪ್ರಥಮ ಬಾರಿಗೆ ಎಷ್ಟೋ ವರ್ಷದ ನಂತರ ಫಿಶ್ ಆ ಘಮ ಘಮ ಅನ್ನಕ್ಕೆ ತಿನ್ನ ನೋಡೋಣ ಅನಿಸ್ತಾ. ನೀನು ತಿಂದಿದ್ದೋ ತಿಂತವ್ರೆ. ತುಂಬಾ ಚೆನ್ನಾಗಿದೆ ರೂಮ್, ತುಂಬಾ ಕ್ಲೀನ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ಹಾಸನಲ್ಲಿ ಸ್ವಲ್ಪ ಕೆಲಸ ಇದೆ, ಹಾಗಾಗಿನೇ ನಾವು ಬೆಂಗಳೂರಿಂದ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬಂದಿದ್ದು. ಈಗ ಮಧ್ಯಾಹ್ನ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದೀವಿ. ಹಾಸನಲ್ಲಿ ಒಳ್ಳೆ ಒನ್ ಆಫ್ ದ ಬೆಸ್ಟ್ ನಾವೆಲ್ಲ ಪಾರ್ಟಿ ಮಾಡಿದ್ರು, ಶೂಟಿಂಗ್ ಸಿನಿಮಾ ಶೂಟಿಂಗ್ ಎಲ್ಲ ನಡೆದ ಜಾಗ. ಫುಡ್ ನಾನ್ ವೆಜ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಕರ್ಕೊ ಬಂದಿದ್ದಾರೆ. ನನ್ನ ಮಗಳನ್ನು ಬರ ಮಗಳು, ಒಳ್ಳೆ ಊಟದ ಆಫರ್ ಇರುತ್ತೆ. ಓಹೋ, ಇವತ್ತು ನಾನು ನಮ್ಮ ಡ್ಯಾಡಿ ನಮ್ಮ ಮನೆಯವರು ನನ್ನ ಮಗಳು ಎಲ್ಲ ಬಂದ್ಬಿಟ್ಟಿದ್ವಿ. ಓ ಚೆನ್ನಾಗಿದೆ, ಇಲ್ಲಿ ಕೂತ್ಕೊಡುವ. ತುಂಬ ಕ್ಲೀನಾಗಿದೆ, ತುಂಬ ಚೆನ್ನಾಗಿದೆ. ಮಾತ್ರ ನನ್ನ ಮಗಳು ಇಲ್ಲಿ ಕೂತ್ಕೋಬೇಕಂತೆ, ಅವಳು ನಡ್ಸೋಕೆ ಇಳ್ಸೋಕೆ ನಾನೇ ಆಗಬೇಕು. ಬಾ ಮಗಳು. ಓ ನಮ್ಮ ಡ್ಯಾಡಿ ಬೇಷನ್ ಬೇಕಂತೆ, ಬೇಷನ್ ಹಿಂಗೆ. ಓ ಇಲ್ಲಿ ಆಚೆನಾ? ಹಾಂ ಹಾಂ. ನನ್ನ ಅಶ್ ತುಂಬ ಕ್ಲೀನ್ ಇದೆ, ನೋಡೋಣ ಫುಡ್ ಎಲ್ಲ ಹೇಗಿದೆ ಅಂತ. ನಮ್ಮನೆಯವ್ರು ಲಾಸ್ಟ್ ಟೈಮ್ ಬಂದಾಗ ಫುಡ್ ನಾನ್ ವೆಜ್ ಸಕತ್ತಾಗಿದೆ ಅಂತ ಹೇಳಿದ್ರು. ನಾನು ಲಾಸ್ಟ್ ಟೈಮ್ ನನ್ನ ಮಗಳು ಬಂದಾಗ ನಾನು ವೆಜ್ ತಿಂದಿದ್ದೆ, ನನ್ನ ಮಗಳು ಫ್ಯಾಷನ್ ಶೋ ಬಂದಾಗ. ಈಗ ನೋಡೋಣ ನಾನ್ ವೆಜ್ ಹೇಗಿರುತ್ತೆ ಅಂತ. ಇಲ್ಲೂ ಊಟ ಇದೆ, ಬರೋರ್ಗೆ ಇಲ್ಲೂ ಊಟ ಮಾಡೋದೇ ಉತ್ತಮ. ಮೇಲೆ ಪಬ್ಬಲ್ಲಿ ಊಟ ಅಲ್ಲೂ ಇದೆ ಸೇಮ್, ಯಾವ್ದು ಬೇಕಾದ್ರೂ ಹೋಗ್ಬೋದು. ಅಲ್ಲಿ ಇನ್ನೂ ಚೆನ್ನಾಗಿದೆ, ಕುತ್ಕೊಂತೀವಿ ಅಲ್ಲಿ ಹೋಗೋಣ. ಅಲ್ಲೇ ಹೋಗೋಣ. ಇದು 3-star ಹೋಟೆಲ್ ಕಣ ಹಾಸನದು, ತುಂಬಾನೇ ಚೆನ್ನಾಗಿದೆ. ಆರ್ಯ ಕನ್ವೆನ್ಷನ್ ಅಲ್ಲ, ಆರ್ಯ ಮೆನ್ಷನ್, ಆರ್ಯ ಮೆನ್ಷನ್, ಆರ್ಯ ಮೆನ್ಷನ್. ನೋಡೋಣ ಹೇಗಿದೆ ಅಂತ. ನಮ್ಮ ಲಾಸ್ಟ್ ಟೈಮ್ ಪಬ್ಗೆ ಎಲ್ಲ ಹೋಗಿದ್ರು, ಇವತ್ತು ನಮ್ಮ ಡ್ಯಾಡಿ ಬಂದಿದ್ದೆ ನೋಡೋಣ. ಅಲ್ಲ ಒಂದ್ಸರಿ ಮಗ್ಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಬನ್ನಿ. ಆ ಮಗ್ಳಲ್ಲಿ ಹಲೋ, ಭಯ ಆಯ್ತು ರೀ ಮಗಳೇ? ಆಕ್ಚುಲಿ ನಮ್ಮದು ಲಾಸ್ಟ್ ಟೈಮ್ ಇಲ್ಲಿ ಬಂದು ನಿಂತ್ಕೊಂಡಿದ್ರೆ ನಂಗೆ ತುಂಬ ಇಷ್ಟ ಆಗಿತ್ತು. ಇಡೀ ಹಾಸನಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಕರ್ಕೊಂಡು ಊರ್ದವ್ರೆ, ನೈಟ್ ಟೈಮ್ ಇನ್ನು ತುಂಬ ಚೆನ್ನಾಗಿರುತ್ತೆ. ಹಾಂ, ಇಡೀ ಹಾಸನಲ್ಲಿ ಕಾಣುತ್ತಿಲ್ಲ. ಇಲ್ಲಿ ಹೋಗಿ ಮಗಳೇ, ಮುಂದೆ ಇನ್ನೂ ಚಲೋ. ನನ್ನ ಮಗಳೇ ಇದ್ರು ನಾನೇ ಕರ್ಕೊಂಡು. ಚೆನ್ನಾಗಿದ್ಯಾ ಮಗಳು, ಚೆನ್ನಾಗಿದ್ಯಾ ಮಗಳು? ಡ್ಯಾಡಿ ಅವ್ರದ್ದು ನಮ್ಮ ಮನೆಯವ್ರದ್ದು ಸ್ಟಾರ್ಟ್ ಆಯ್ತು. ನಮ್ಮ ಮನೆಯವ್ರಿಗೆ ಬಿಯರ್ ಅಲ್ಲ, ನಮ್ಮ ಡ್ಯಾಡಿಗೆ ಬಿಯರ್ ಕೋಲ್ಡ್ ಆಗುತ್ತಂತೆ. ಈಗ ಇದಕ್ಕೆ ಐಸ್ ಆಗ್ಬೇಕಂತೆ. ನನ್ನ ಮಗಳು ನೋಡಿ ಪಾಪ, ಅದು ಹೊಟ್ಟೆ ಇಶು ಅಂತ ರೆಡಿ ಆಗಿದೆ, ಅಂದ್ರೆ ಇನ್ನ ಫುಡ್ಡೇ ಬಂದಿಲ್ಲ. ಸಕ್ಕದಾಗಿದೆ, ಯಾವುದೋ ಮಿಕ್ಸ್ ಜ್ಯೂಸ್ ಅಂತ ಕೊಟ್ರು. ನನಗೆ ಡೌಟ್ ಬರ್ಸಿದ್ರಲ್ಲಿ, ತುಂಬಾನೇ ಚೆನ್ನಾಗಿದೆ. ಆಲ್ಕೋಹಾಲ್ ಮಿಕ್ಸ್ ಮಾಡಿದ್ರೆ ಗೊತ್ತಿಲ್ಲ, ನೋಡಿ ಇಲ್ಲಿ ಜ್ಯೂಸು ಸಿಗುತ್ತೆ, ನಂಗೆ ಗೊತ್ತೇ ಇರ್ಲಿಲ್ಲ. ಬರೀ ಹಾಟ್ ಡ್ರಿಂಕ್ಸ್ ಅನ್ಕೊಂಡಿದ್ದೆ, ಎಲ್ಲ ಸಿಗುತ್ತೆ. ನೋಡಿ ನಮ್ಮ ಮನೆ ಚಿಯಾಸ್ ಅನ್ನೋದ್ರೊಳಗೆ ನಮ್ಮ ಡ್ಯಾಡಿ ತಗೊಂಡೇ ಇತ್ತು. ನೈಟ್ ಬಂದ್ರೆ ನೀನ್ ಈ ತರ ವ್ಯೂ ಇರಲ್ಲ, ಇಲ್ಲಿ ಇಲ್ಲಿ ಅಗ್ಲೋತೀ ತರ ಕಾಣುತ್ತೆ. ನೈಟ್ ಒಳ್ಳೆ ಏನೋ ಒಂದು ಸ್ವರ್ಗಲೋಕನೆ. ಅಲ್ಲ ನಮಗೆ ನೋಡಿ, ಯಾರಾದ್ರೂ ನೋಡಿದ್ರೆ ಇದು ಇಂದ್ರಲೋಕ, ಆಸನದಲ್ಲಿ ಒಂದು ಇಂದ್ರಲೋಕ ಅಂತ ಮಾಡಿ. ಆಕ್ಚುಲಿ ನೋಡಿ, ಎಲ್ಲ ನಾಳೆ ಎಲ್ಲಿದೆ ಫಿಲ್ಮ್ ಶೂಟಿಂಗ್ ಎಲ್ಲ ಇಲ್ಲೇ ನಡೆದಿದ್ದು. ಆಲ್ಮೋಸ್ಟ್ 20% ಸಿನಿಮಾ ಇದೇ ಜಾಗದಲ್ಲಿ ನಡೆದಿರೋದು. ಇಲ್ಲೆಲ್ಲ ಪ್ರೊಜೆಕ್ಟರು, ಟಿವಿ ಬಿಟ್ಟಿರ್ತಾರೆ ಇಲ್ಲಿ. ಕ್ರಿಕೆಟು, ಕ್ರಿಕೆಟ್ ನೋಡೋರು ಕ್ರಿಕೆಟು, ಮೂವಿ ನೋಡೋರಿಗೆ ಮೂವಿ. ಅವರಿಬ್ರಿಗೆ ಪ್ರಾನ್ ಸಿಂತೀರ ಮಗಳೇ? ಇದು ತಿಂದು ನೋಡಿ ಹಂಗೆ ನೋಡುವಂತೆ, ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ. ತಿಂತೀಯ ರಾಜ್ಕುಮಾರಿ? ತಿನ್ಬೇಕು. ನೋಡಿದ್ರೆ ತಿನ್ಬೇಕು ಅನಿಸ್ತಿದೆ, ಬಟ್ ನಾನು ಪ್ರಾನ್ಸ್ ತಿನ್ನಲ್ಲ. ಸೊ ಹಾಗಾಗಿ ಹೇಗಿದೆ ನೋಡಿರಿ, ಕಲರ್ ಕಲರ್ ಹೆಂಗಿದೆ. ನಾನು ತಿಂದಿದ್ದೀನಿ ಇದು ಲಾಸ್ಟ್ ಟೈಮ್ ಗೊತ್ತಿದ್ದು. ನಮ್ಮ ಡ್ಯಾಡಿ ಆ ಸ್ಮೆಲ್ ಹಂಗಿದೆ, ಅಗ್ಗಿ ಮತ್ತೆ ಒಣಮೆಣಸಿನ್ಕಾಯಿ ಇದು ಇಂದ್ರಿಯಗಳನ್ನೆಲ್ಲ ಆಕ್ಟಿವೇಟ್ ಮಾಡೋ ಅಂತ ಸ್ಮೆಲ್. ವಾ ಕಬಾಬ್ ಬಂತು, ತಿನ್ ನೋಡಿ ರೆಡಿ ಹೇಗಿದೆ ಅಂತ. ಹೌದಾ? ನಮಗೆ ಹೊಟ್ಟೆ ಇಶ್ಯೂ ಆಗ್ತಿದೆ ನನಗೂ ನನ್ನ ಮಗಳಿಗೂ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಜವಲ್ಲ, ನಿಜವಲ್ಲ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ನಾವು ಯಾವ ಥರ ಇಷ್ಟಪಡ್ತೀವಿ, ಇಲ್ಲಿ ಬಂದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹೋಟೆಲಲ್ಲಿ ಕಡಿಮೆ ಇರುತ್ತೆ, ಇಲ್ಲಿ ಮಾತ್ರ ನಮಗೆ ಅದ್ವಾಗಿದೆ. ಮತ್ತು ಸಖತ್ತಾಗಿದೆ ರೆಡಿ, ಫೈನ್ ಆಗಿದೆ, ಸ್ಮೆಲ್ ಅಷ್ಟೇ ಸಖತ್ತಾಗಿದೆ. ತುಂಬಾನೇ ಸ್ಪೈಸಿ ಆಗಿ ತುಂಬ ಚೆನ್ನಾಗಿದೆ. ನಮಗೆ ಯಾವ ಸ್ಪೈಸ್ ಬೇಕೋ ಆ ಸ್ಪೈಸಿ ಇದೆ. ಇದು ನಡಿ, ಇದೆ ಚೆನ್ನಾಗಿದೆ ಸಾಸ್ ರೆಡಿ ಮಾಡಿ. ಇವರೇ ರೆಡಿ ಎಲ್ಲ, ಇವ್ರದೇ ಎಲ್ಲ, ಇವ್ರದೇ ತುಂಬ ಚೆನ್ನಾಗಿದೆ. ಇರೋ ಸ್ಪೈಸಿಗೆ
ಹೆಂಗಿದೆ ಗೊತ್ತಾ, ಖಾರ ಗಂಟ್ಲು ಖಾರ, ಗಂಟ್ಲು ಖಾರ, ಹೊಟ್ಟೆ ಖಾರ ಅಲ್ಲ ಇದು, ಗಂಟ್ಲು ಖಾರ. ಏನಿದು? ಇದು ಚಿಕನ್ 65. ಚಿಕನ್ 65. ಈ ಒಣಮೆಣಸಿನ್ಕಾಯಿ ಇದೆಯಲ್ಲ, ಈ ಸ್ಮೆಲ್ಲು ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಬಿರಿಯಾನಿ ನೋಡಿದ್ರೆ ಯಾವಾಗ ಬಾಯಿಗೆ ಹಾಕೊಡ್ತೀವಿ ಅನಿಸ್ತದೆ, ಯಾಕಂದ್ರೆ ನಮಗೆ ವಿಡಿಯೋ ಮಾಡೋಕ್ಕೂ ತಾಳ್ಮೆ ಇಲ್ಲ. ಇದ್ರ ಮೇಲೆ ನೋಡಿ ಆನಿಯನ್ ಫ್ರೈ ಮಾಡಿರೋದು, ಆನಿಯನ್ ಫ್ರೈ ರುಚಿನೇ ಬೇರೆ. ಕಲರು ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಮ ಮನೇಲಿ ಮಾಡ್ಕೊಂಡಂಗಿದೆ. ಖಾರ ಇಲ್ವಾ ಮಗಳೇ? ಮತ್ತೆ ಮೂಗಲೆಲ್ಲ ಯಾಕೆ ನೀರು ಇಳಿತಾವೆ? ಕಣ್ಣಲ್ಲೆಲ್ಲ ನೀರು. ಫ್ರಾನ್ಸ್ ಅಷ್ಟು ಖಾರ ಇತ್ತಾ? ಖಾರ ಇತ್ತು ಫ್ರಾನ್ಸ್. ಅದು ನಾವೇ ಹೇಳಿ ಹಾಕಿಸ್ಕೊಂಡಿದ್ದು. ಹೌದು. ಒಂದು ಫಿಶ್ ತವಾ ಫ್ರೈ ತರಿಸಿದ್ದು, ಮೂಳೆನೇ ಇಲ್ಲ ಇದ್ರೊಳಗೆ. ಪ್ರಥಮ ಬಾರಿಗೆ ಎಷ್ಟೋ ವರ್ಷದ ನಂತರ ಫಿಶ್ ಘಮ ಘಮ ಅನ್ನಕ್ಕೆ ತಿನ್ ನೋಡೋಣ ಅನಿಸ್ತಾ. ನೀನ್ ತಿಂದಿದ್ದೋ ತಿಂತಾವ್ರೆ. ತುಂಬಾ ಚೆನ್ನಾಗಿದೆ ನಂಗೆ, ಫಿಶ್ಗಿಂತ ಇದೇ ತುಂಬಾ ಇಷ್ಟ ಆಯ್ತು. ರೈಸ್ ಚೆನ್ನಾಗಿದೆ ಈ ಬಿರಿಯಾನಿಗೆ. ಹೀಗಿದೆ ಡ್ಯಾಡಿ ನಿಮಗೆ ಎಲ್ಲ ಯಾವ್ದು ಇಷ್ಟ ಆಯ್ತಾ? ನಮ್ಮ ಡ್ಯಾಡಿನ ಕತ್ಲೆ ಕೂರಿಸ್ಬಿಟ್ಟಿದೀವಲ್ಲ, ಮೊದಲೇ ನಮ್ಮ ಡ್ಯಾಡಿ ಆ ಕಲರು ಈ ಕಡೆ ಕೂರಿಸ್ಬೇಕಾಗಿತ್ತು ಅಲ್ಲ. ಬೆಳಗ್ಗೆ ತಿನ್ನಿ, ಇವಾಗ ತಿಂದೆ ನೋಡಿ ಹೇಗಿದೆ ಅಂತ. ಚೆನ್ನಾಗಿದೆ, ಮಸಾಲೆ ಸಕ್ಕತ್ತಾಗಿ ಇರ್ತಿದೆ ರೈಸ್ಗೆ ಅಲ್ವಾ ಡ್ಯಾಡಿ? ಊಟ ಎಲ್ಲ ಆಯಿತು ನನಗೆ. ನಮ್ಮ ಪಪ್ಪ ಊಟ ಮಾಡೋದು ನೋಡಿದರೆ ನನಗೆ ಆಸೆ ಆಗುತ್ತೆ. ಮುಂಚೆಯಿಂದನೂ ಅಷ್ಟೇ, ನನಗೂ ನಮ್ಮ ಅಕ್ಕಂಗೂ. ನಮ್ಮ ಪಪ್ಪ ಏನು ತಿಂದರೂ ಅಷ್ಟೇ ನಮಗೆ ಆಸೆ ಆಗುತ್ತೆ, ಬೇಡ ಬೇಡ ಊಟ ಬೇಡ ಅಂತ ಹೇಳ್ತೀವಿ. ಬಟ್ ನಮ್ಮ ಪಪ್ಪ ತಿನ್ನೋದೇ ನನಗೆ ತುಂಬ ಇಷ್ಟ. ಮತ್ತು ನೀವೆಲ್ಲ ಅಂದ್ಕೊಬೋದು ಇದು ಪ್ರಮೋಷನಲ್ ವೀಡಿಯೋ ಹಾಗಾಗಿ ಮಾಡ್ತಿದ್ದಾರೆ ಅಂತ, ಖಂಡಿತ ಅಲ್ವೇ ಅಲ್ಲ. ಯಾಕಂದರೆ ಆರ್ಯ ಮೆನ್ಷನಲ್ಲಿ ನಮ್ಮದು ನಾಳೆಯಲ್ಲಿದೆ ಶೂಟಿಂಗ್ ತುಂಬ ಮಾಡಿದ್ದಾರೆ ನಮ್ಮ ಮನೆಯವರು, ಹಾಗಾಗಿ ಅವರು ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಿಂದ ಕೂಡ ನಮಗೂ ಕೂಡ ಹೆಲ್ಪ್ ಆಗಿದೆ. ಹಾಗಾಗಿ ನಮ್ಮ ವೀಡಿಯೋಯಿಂದ, ಅದು ಅಲ್ಲದೆ ನಮ್ಮ ಹಾಸನವರಲ್ವಾ, ಅವರು ಕೂಡ ಹಾಸನದವ್ರಿಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಹೊಸ ಹೊಸದಾಗಿ ಯಾವುದಾದ್ರೂ ಫಿಲ್ಮ್ ಮಾಡ್ತಾ ಇದ್ದವ್ರಿಗೆ ಈಗ ಸ್ಟಾರ್ಟ್ ಮಾಡ್ತಾ ಇರ್ತಾರಲ್ವಾ, ಈಗ ಶಾರ್ಟ್ ಮೂವೀಸ್ ಆಗ್ಬೋದು, ಈಗ ಹೊಸದಾಗಿ ಹೀರೋ ಆಗಲಿ ಹೀರೋಯಿನ್ ಆಗಲಿ ಬರ್ತಾ ಇರ್ತಾರಲ್ಲ, ಅವ್ರಿಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆ ಖುಷಿ ನನಗಿದೆ. ಹಾಗೆ ನಮ್ಮ ಹಾಸನ ಅಂದಮೇಲೆ ನಾನು ಅಷ್ಟೇ ಖುಷಿಯಿಂದ ಮಾಡ್ತಾ ಇರೋದಷ್ಟೇ. ನಮ್ಮನೆಯವರು ಕೂಡ ಅವ್ರ ಜೊತೆ ಸ್ವಲ್ಪ ಫ್ರೀಯಾಗಿ, ಅಂದರೆ ಫಿಲ್ಮ್ ಎಲ್ಲ ಮಾಡ್ತಾ ಮಾಡ್ತಾ ಅವ್ರಗಳ ಜೊತೆ ಸ್ವಲ್ಪ ಫ್ರೀ ಆಗಿದ್ದಾರೆ, ಕ್ಲೋಸ್ ಆಗಿದ್ದಾರೆ. ಆ ಖುಷಿಯಲ್ಲಿ ನಾನು ಬಂದು ವೀಡಿಯೋ ಮಾಡ್ಕೊತಿರೋದು. ಅದು ಬಿಟ್ಟರೆ ಯಾವುದೇ ರೀತಿ ಪ್ರಮೋಷನಲ್ ವೀಡಿಯೋ ಅಲ್ಲ. ಅವ್ರು ನಮಗೆ ಎಷ್ಟು ಪ್ರೀತಿಯಿಂದ ನಮ್ಮವರು ನಮ್ಮ ಹಾಸನದವರು ಅಂತ ಒಂದು ಫಿಲ್ಮಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಅಷ್ಟೇ ಅದೇ ಪ್ರೀತಿಯಿಂದ ಅದೇ ಖುಷಿಯಿಂದ ಕೂಡ ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ನಮ್ಮ ಊರ ಬಗ್ಗೆ ನಮಗೆ ಹೇಳ್ಕೊಳ್ಳೋ ಖುಷಿ ಅಲ್ವಾ, ಅದನ್ನು ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದೀನಿ ಅನಿಸುತ್ತೆ ಅಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ, ನಂಗೆ ಒಳ್ಳೆ ಬೆಂಗಳೂರಲ್ಲಿ ಮಾಲ್ ಸುತ್ಕೊಂಡು ಹೋದಂಗೆ ಆಗ್ತಾ ಇದೆ. ನಿಮ್ಗೂ ಅಷ್ಟೇ? ಅದಕ್ಕಿಂತ ಮದುವೆ ಸಮಾರಂಭಗಳೆಲ್ಲ ಮಾಡೋದಕ್ಕಿನ್ನು ಪಕ್ಕದಲ್ಲಿ ದೊಡ್ಡ ಚೌಟ್ ಇದೆ. ನಮ್ಮನೆ ಲಾಸ್ಟ್ ಟೈಮ್ ನೋಡ್ಕೊ ಬಂದಿದ್ರು, ಹಾಗಾಗಿ ನೋಡಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಶೂಟಿಂಗ್ ಮಾಡೋ ಟೈಮಲ್ಲಿ ನಮ್ಮ ಮನೆಯವರು ಇಲ್ಲೆಲ್ಲ ಚೆನ್ನಾಗಿ ಓಡಾಡಿದ್ದಾರೆ ಅನಿಸುತ್ತೆ, ಹಾಗಾಗಿ ಗೊತ್ತಿರೋಂಗೆ ಬರ್ತಾ ಇದ್ದಾರೆ. ಕರೆಂಟ್ ಎಲ್ಲಿ ಲೈಟ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ. ಹೊರಗಡೆಯಿಂದ ನೋಡೋಕ್ಕೆ ಬಿಲ್ಡಿಂಗ್ ಏನು ಸ್ಟ್ಯಾಂಡರ್ಡ್ ಆಗಿದೆ, ತುಂಬ ಇಲ್ಲಿ ಪ್ರೈಸ್ ಇರುತ್ತೆ ಹಾಗೆ ಹೇಗೆ ಅಂತ ಅಂದ್ಕೊಳ್ತೀವಿ. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ನಾವು ಬಿಲ್ಡಿಂಗ್ ನೋಡಿ ಅಂದ್ಕೊಂಡಷ್ಟು ಏನು ಪ್ರೈಸ್ ಏನು ಇಲ್ಲ. ಹಾಟ್ ಡ್ರಿಂಕ್ಸಲ್ಲಿ ಸ್ವಲ್ಪ ಇರ್ಬೋದು ಅನಿಸುತ್ತೆ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಅಲ್ಲಿ ಮಾತಾಡ್ಕೊಳ್ಳುವಾಗ ಹಂಗೆ ಅನ್ನಿಸ್ತಿತ್ತು. ಬಟ್ ಫುಡ್ಡಲ್ಲಿ ಮಾತ್ರ ಬೇರೆ ಕಡೆ ಎಲ್ಲಿ ಹೇಗೆ ಇಲ್ಲೋ ಹಾಗೆ ಅನಿಸುತ್ತೆ, ಸ್ವಲ್ಪ ಒಂಚೂರು ಏರುಪೇರು ಇರ್ಬೋದು ಅಷ್ಟೇ. ವಾವ್ ನೋಡಿ, ನಾವು ಏನಾದ್ರು ಚಿಕ್ಕ ಪುಟ್ಟ ಪಾರ್ಟಿ ಮಾಡಬೇಕು ಅಂದರೆ ಸಕ್ಕದಾಗಿದೆ. ಮಾತ್ರ ಪುಟ್ಟದಾಗ ಅಷ್ಟೇ, 100 to 180 ಜನ, ಇನ್ನೂ ಜಾಸ್ತಿ ಮಾಡ್ಕೋಬೋದು. ಬಟ್ ಫ್ರೀಯಾಗಿ ಚೆನ್ನಾಗಿರಬೇಕು ಅಂದರೆ ಇಲ್ಲಿ ನೋಡಿ, ಬಫೆ ಸಿಸ್ಟಮ್ ಎಲ್ಲ ಇರುತ್ತೆ, ಅಲ್ಲೇ ವಾಶ್ರೂಮು. ಏನಾದರೂ ಮಕ್ಕಳು ಫಂಕ್ಷನ್ನು, ಬರ್ಡೇ ಫಂಕ್ಷನ್ನು, ಆ್ಯನಿವರ್ಸರಿ, ಸೀಮಂತ ಅಥವಾ ಹೆಣ್ಮಕ್ಳು ಫಂಕ್ಷನ್ಸ್ ಏನಾದರೂ ಬರ್ತಾ ಇರುತ್ತಲ್ಲ, ನನ್ನ ಮಗಳಿಗೆ ಲೈಟ್ ಹಾಕಿದ್ರೆ ಇನ್ನೂ ಸಕ್ಕದಾಗಿರುತ್ತೆ ನಮ್ಮ ಮನೆಯವರು. ತುಂಬ ವಿಶಾಲವಾಗಿದೆ. ಮಾತ್ರ ನಿಮಗೆ ಇನ್ನೂ ದೊಡ್ಡ ಹಾಲ್ ಬೇಕು ಅಂದರೆ ಇನ್ನು ಪಕ್ಕದಲ್ಲೇ ಇದೆ. ಹಾಂ ಬನ್ನಿ, ಅಲ್ಲಿಗೆ ಹೋಗೋಣ ಹೇಗಿದೆ ಅಂತ ನೋಡಿ. ಈ ಜಾಗದಲ್ಲಿ ಎಲ್ಲ ಒಂದೇ ಕಡೆನೇ ಇದೆ, ಒಳ್ಳೆ ಜಾಗದಲ್ಲಿ ಇದೆ. ಮಾತ್ರ ಪಾರ್ಕಿಂಗ್ ಮಾಡೋಕ್ಕೂ ಕೂಡ ಜಾಗ ಸಕ್ಕದಾಗಿದೆ. ಮಾತ್ರ ಫುಡ್ ಬಗ್ಗೆ ಹೇಳ್ತೀನಿ ಹೇಗಿತ್ತು ಅಂತ, ನನಗೆ ಅದಕ್ಕೆ ಟೈಮ್ ಬೇಕು. ತುಂಬ ಚೆನ್ನಾಗಿತ್ತು. ಮಾತ್ರ ಸ್ಟ್ಯಾಂಡರ್ಡಾಗಿ ಎಲ್ಲ ಮಾಡ್ಕೊಬೇಕು ನಮ್ಮ ಹಾಸನಲ್ಲಿ ಅಂದರೆ ನೋಡಿ ಹೇಗಿದೆ ಅಂತ. ಇದು 5-star 3-star ರೂಮ್ ಅಲ್ಲಿ 33 ರೂಮ್ಸ್. ಏನು ನಮ್ಮಲ್ಲ ರಿಸೆಪ್ಷನ್, ಇದಕ್ಕೆ ರೂಮ್ಸ್ ಇದೆ 7 rooms ಅಲ್ಲ 7 rooms, ಆಮೇಲೆ ಅದ್ರ ಮೇಲೆ ಪ್ಲಸ್ ಹುಡುಗ ಹುಡುಗಿ ರೂಮ್ಸ್. ಈಗ ಏನು ನಾವು ಪಬ್ಬಿಗೆ ಹೋಗಿದ್ವಿ ಅದೆಲ್ಲ ಕಂಪ್ಲೀಟ್ 3-star ಹೋಟೆಲ್, ಅದರಲ್ಲಿ 33 ಅಲ್ವಾ? ಹಾಂ, ಇದರಲ್ಲಿ 33 rooms ಇದಾವೆ.
ನೋಡಿ ಹೇಗಿದೆ ಅಂತ. ಮತ್ತೆ ನೀವು ಪಾರ್ಟಿ ಮಾಡ್ತೀವಿ, ಪಾರ್ಟಿ ಹಾಲ್ ಬೇಕಂದ್ರೆ ಅದು, ಮತ್ತೆ ನಾನ್ ವೆಜ್ಜು ವೆಜ್ಜು ಹಿಂಗೆ ತಿಂದರೆ ಹಿಂಗೆ ಬಿದ್ದು ಒದ್ದಾಡಬೇಕು, ಅವಾಗ ಅರ್ಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಮದ್ವೆಗೆಲ್ಲ ಸಕ್ಕತ್ತಾಗಿದೆ. ಫ್ಯಾಷನ್ ಶೋ, ನನ್ನ ಮಗಳದ್ದು ಫ್ಯಾಷನ್ ಶೋ ಅಂತ ಇಲ್ಲೇ ಆಗಿದ್ದು, ಇದರಲ್ಲೇ ಇಲ್ಲೇ ಫ್ಯಾಷನ್ ಶೋ ಆಗಿದ್ದು. ನಾನು ಆ್ಯಕ್ಚುಲಿ ಮದುವೆ ದಿನ ಬಂದು ಗಮನಿಸಲ್ಲ. ಇಲ್ಲಾಂದ್ರೆ ನಮ್ಮ ಡ್ಯಾಡಿ ಇದರಲ್ಲೇ ಮಾಡ್ಕೊಟ್ಬಿಟ್ಟಾರು. ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಬೇಕಾದ್ರೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನು ಬೇಕೆಲ್ಲ ತಿಳ್ಕೊಬೋದು. ಪ್ರೈಸ್ ಆಗಲಿ, ರೂಮ್ಸ್ ಆಗಲಿ, ಹೇಗೆ ಏನು ಎತ್ತ ಅಂತ. ನಾವು ಆ್ಯಕ್ಚುಲಿ ಮದುವೆಗೆ ಬಂದಾಗ ನೋಡಿ ಚೌಟ್ರಿ ನೋಡಲ್ಲ, ಬರೀ ಹುಡುಗ ಹುಡುಗಿ ನೋಡಿಕೊಂಡು ಫುಡ್ ನೋಡ್ಕೊಂಡು ಹೋಗ್ತೀವಿ. ಚೌಟ್ರಿ ಎಲ್ಲ ಹೇಗಿದೆ ಅಂತ ಸಕ್ಕತ್ತಾಗಿದೆ. ಬನ್ನಿ ರೂಮ್ಗಳು ಹೇಗಿದೆ ಅಂತ ಒಂದ್ಸರಿ ನೋಡ್ಕೊಂಬಂದ್ಬಿಡೋಣ. ನಾನು ಆ್ಯಕ್ಚುಲಿ ನಾನು ಇದು ಗೊತ್ತಿತ್ತು ರೂಮು ಎಲ್ಲ ಹೇಗಿದೆ ಅಂತ. ನೋಡಿ ಈಗ ಆರ್ಯಾ ಮೆನ್ಷನ್ ಅವ್ರದ್ದು ಏನು ತೋರಿಸ್ತಾ ಇದ್ದೀನಿ. ಇವ್ರ ಮಗನೂ ಕೂಡ ಮತ್ತು ನಮ್ಮ ಅಕ್ಕನ ಮಗ ಕೂಡ ಚುಪ್ಪಿ, ಅವರಿಬ್ಬರು ಒಂದೇ ಸ್ಕೂಲಲ್ಲಿ ಓದ್ತಾ ಇರೋದು. ಹಾಗಾಗಿ ನಮ್ಮ ಅಕ್ಕಂಗೂ ಕೂಡ ಅವ್ರ ವೈಫು ಪರಿಚಯ ಇದ್ದಾರೆ. ನಮ್ಮನೆಯವರು ಮತ್ತು ನಮ್ಮ ಯಕ್ಷಿತ್ ಕೂಡ ಹೇಳ್ತಾ ಇರ್ತಾರೆ ಫಿಲ್ಮಿಗಾಗಲಿ ತುಂಬ ಸಪೋರ್ಟ್ ಮಾಡಿದರು ಅಂತ. ನನಗೆ ಇವ್ರ ಮೇಲೆ ಒಳ್ಳೆ ವಿಶ್ವಾಸನೇ ಇದೆ, ಅವ್ರಿಗೆ ಗೊತ್ತಿಲ್ಲ ಆದರೂ ಕೂಡ. ಹುಡುಗ ಹುಡುಗನ ಫ್ರೆಂಡ್ಸ್ ಎಲ್ಲ. ಹಾಂ, ಇದು ಹುಡುಗಿ ರೂಮ್ ಅಲ್ಲ. ಇದೇನ್ರಿ ಇದು? ಶಾಸ್ತ್ರದ ರೂಮ್. ಏನಾದರೂ ಶಾಸ್ತ್ರ ಹಾಕಿ ಕೊಟ್ಟದೆಲ್ಲ ಇರುತ್ತಲ್ಲ ಅದು ನಡಿ. ಬನ್ನಿಜ್ಜ ರೆಸ್ಟ್ ಮಾಡ್ತಿದ್ದಾರೆ ಅಜ್ಜ. ಎಷ್ಟು ಕ್ಲೀನ್ ಇದೆ ಗೊತ್ತಾ ನನ್ಗೆ, ನನ್ನ ಮಗಳಿಗೂ ಅದೇ ಗಮನಿಸ್ತಿದೆ, ಅಮ್ಮ ಎಷ್ಟು ಕ್ಲೀನ್ ಇದೆ ನೋಡಿ ನೋಡಿ ಅಂತ. ಆ್ಯಕ್ಚುಲಿ ಕ್ಲೀನ್ ತುಂಬ ಇಂಪಾರ್ಟೆಂಟ್. ಬಾತ್ರೂಮ್ಸ್ ಎಲ್ಲ ಇರುತ್ತಲ್ಲ, ವಾಶ್ರೂಮ್ಸ್ ತುಂಬ ಕ್ಲೀನ್ ಆಗಿದೆ. ಮಾತ್ರ ಹ್ಯಾಂಡ್ ವಾಶ್ ಮಾಡೋಕೆ ಹೋದ್ರೆ ಎಷ್ಟು ಒಂದೇ ಒಂದು ಟಿಶ್ಯೂ ಕೂಡ ಇಲ್ಲ. ನಾವು ಕೈ ತೊಳೆದಾಗ ನೀರು ಆಚೆ ಈಚೆ ಹರಿದ್ರೆ ಏನೋ ಅನಿಸುತ್ತೋ ಅಂತ ಅನಿಸುತ್ತೆ. ಸಿಂಗಾಪುರ್ ಏರ್ಪೋರ್ಟ್ಗೆ ಹೋಗುವಾಗೆಲ್ಲ ಹೀಗಿರುತ್ತೆ. ಅವ್ ನೋಡಿ ಮಕ್ಳು ಇಲ್ಲಿ ಮಿರರ್ ನೋಡ್ಕೊಳ್ಳೋ ದಡ್ಡಿ. ತುಂಬಾ ಚೆನ್ನಾಗಿದೆ ರೂಮ್, ತುಂಬಾ ಕ್ಲೀನ್ ಆಗಿದೆ. ಇದು ನೋಡಿ ವಾಶ್ರೂಮ್. ಇನ್ ಕೇಸ್ ಯಾರಾದ್ರೂ ಬಂದು ಚೌಟ್ರಿ ಮತ್ತೆ ಫಂಕ್ಷನ್ ಆಯ್ತಿತ್ತು ಅಂದ್ರೆ ಆ ಚೌಟ್ರಿ ರೂಮ್ಸ್ ಗಳು ಇಷ್ಟ ಆಗಿಲ್ಲ ಅಂತಂದ್ರೆ ನನಗೆ ಫಸ್ಟ್ ಅವ್ರ ರೂಮ್ ಇರ್ಬೇಕು ಅಂತ ಇರ್ತಲ್ಲ ಕೆಲವ್ ಅಂತ ಬಂದು ಇಲ್ಲಿ ಉಳಿಬಹುದು. ಆಮೇಲೆ ಮದುವೆ ಬೋರ್ ಆಗ್ತಾ ಇದೆ ಅಂತ ಅವ್ರಿಗೆ ಬಂದು ಪಾರ್ಟಿ ಮಾಡಬಹುದ್ಮೇಲೆ ಇದೆಲ್ಲ ಬಿಟ್ಟು ಕೆಳಗಡೆ ರಾಬಾರ್ ಅಂತ ಇದೆ. ಪ್ರೈಸ್ ಜಾಸ್ತಿ ಬೇಡ ನಮ್ಗೆ, ಜಸ್ಟ್ ಲೋಕಲ್ ಬಾರ್ ಬೇಕು ಅಂತ ಕೆಳಗಡೆ ರಾಬಾರ್ ಅಂತ ಒಂದು ಬಾರ್ ಇದೆ ಅಲ್ಲಿ. ಎಲ್ಲದಕ್ಕೂ ಒಂದೇ ಕಡೆ ಅನುಕೂಲ ಆಗುತ್ತೆ ನೋಡಿ. ಓವರ್ಆಲ್ ಪ್ಯಾಕೇಜ್ ಅಂತಾರಲ್ಲ ಈ ಆರ್ಯ ಮೆನ್ಷನ್ ಹಾಸನ ರಿಯಲಿ ಇದು. ಹೌದು ಹೌದು, ನಾವು ಹಾಸನಲ್ಲಿ ಇದ್ಕೊಂಡು ಆಕ್ಚುಲಿ ನೋಡಿರ್ಲಿಲ್ಲ. ಇದು ನೋಡಿ ವಾಶ್ರೂಮು, ಗ್ಲಾಸ್ ದೂರ ಇದೆ. ಹೇಳಿ ಹೇಳಿ. ಹಾ ನೋಡಿ, ಇದು ಗ್ಲಾಸ್ ತೆಗೆದ್ರೆ ಇಲ್ಲಿ ರೂಮ್ ಬನ್ನಿ ಎಲ್ಲ ಚಂದ ನೋಡ್ಕೋಬಹುದು. ಈಗ ಎಲ್ಲಿ ನೋಡಿದ್ರಿ ಅದು ಎಲಿಗನ್ಸ್ ಅಂತ ರೂಮು, ಅದಕ್ಕಿಂತ ಅದು ಅದು ಒಳ್ಳೆ ರೂಮು, ಅದಕ್ಕಿಂತ ಸ್ವಲ್ಪ ಚಿಕ್ಕ ರೂಮ್ ಬೇಕು ಅಂತ ಅಂದ್ರೆ ಕ್ಲಾಸಿಕ್ ಅಂತ. ಇನ್ ಕೇಸ್ ಏನಾದ್ರು ಪೂಜಾ ಕಿರಾ ಚಾನಲ್ ನೋಡ್ಕೊಂಡ್ ಬಂದು ಇವ್ರ ಚಾನಲ್ ಮುಖಾಂತರ ಬಂದ್ರಿ ಅಂದ್ರೆ 10% ಡಿಸ್ಕೌಂಟ್ ಕೊಡ್ತಾರೆ. ಡಿಸ್ಕೌಂಟ್ ಇದೆಯಂತೆ, ನಾವು ಮಾತಾಡಿದ್ರೆ ಜಸ್ಟ್ ನಮ್ ಚಾನಲ್ ವ್ಯೂವರ್ಸ್ ಏನಾದ್ರು ಡಿಸ್ಕೌಂಟ್ ಇದೆಯಾ ಅಂತ 10% ಡಿಸ್ಕೌಂಟ್ ಕೊಡ್ತೀವಿ. ಓವರ್ಆಲ್ ಬಿಲ್ ಬರೀ ರೂಮ್ಸ್ ಅಲ್ಲ, ನೀವು ಏನ್ ಬಿಲ್ ಮಾಡ್ತೀರಾ ಇಲ್ಲಿ ಬಂದ ಮೇಲೆ ಕಂಪ್ಲೀಟ್ ಬಿಲ್ ಅಲ್ಲಿ 10% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಿದ್ರೆ ಯು ಕ್ಯಾನ್ ಎಂಜಾಯ್ ವಾಟ್ ಅವರ್ ಫೆಸಿಲಿಟಿ ವಾಂಟ್ ವಿತ್ 10% ಡಿಸ್ಕೌಂಟ್. ಬಿಟ್ಟೆ ಇಂಗ್ಲೀಷ್ ಅಲ್ಲಿ ಹೋಗ್ತೇನೆ ಮಗಳು. ಬನ್ನಿ ಬನ್ನಿ ರಾಜ. ಕಾರ್ಪೆಟ್ ಏರಿಯಾ ನೋಡಿ ಎಷ್ಟು ಚೆನ್ನಾಗಿದೆ, ವಾಕ್ ಮಾಡೋಕೆ ಒಳ್ಳೆ ಫೀಲ್ ಕೊಡ್ತದೆ. ಮಾತ್ರ ಇಲ್ಲೇ 33 ಅಲ್ವಾ ರೂಮ್ಸ್ ಇರೋದು? ನೀವು ಪಾರ್ಟಿ ಮಾಡಿದ್ವಲ್ಲ, ಊಟ ಮಾಡಿದ್ವಲ್ಲ, ಆ ಜಾಗದಲ್ಲಿ ಆಕ್ಚುಲಿ ನ್ಯೂ ಇಯರ್ ಪಾರ್ಟಿ ನಡೆಯುತ್ತೆ ಈಗ. ಡಿಜೆ ಎಲ್ಲ ಇದಲ್ವಾ? ಡಿಜೆ ಇರುತ್ತೆ, ಡಿಜೆ ಅನ್ಲಿಮಿಟೆಡ್ ಫುಡ್ಡು, ಮತ್ತೆ ಸ್ನಾಕ್ಸ್ ಇರುತ್ತೆ ನಿಮಗೆ, ಫನ್ಸ್ ಇರುತ್ತೆ, ಗೇಮ್ಸ್ ಒಂದು 2-3 ತರದ ಗೇಮ್ಸ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಔಟ್ಡೋರ್ ಒಂದು ಇಲ್ಲೊಂದು ಮಾಡ್ತೇವೆ, ಔಟ್ಡೋರ್ ಒಂದು ಮಾಡ್ತೇವೆ, ಪಬ್ಬಲ್ ಒಂದು ಮಾಡ್ತಾ ಇದ್ವಿ, ಎರಡು ಔಟ್ಲೆಟ್ ಅನ್ನು ಮಾಡ್ತಾ ಇದ್ವಿ, ಹೊಸ್ದಾಗಿ ಈ ಸಲ ಏನು ಮಾಡ್ತಾ ಇದ್ವಿ ಅದನ್ನು ತೋರಿಸ್ತೇನೆ ಬನ್ನಿ. ಆಕ್ಚುಲಿ ಅದು ನೋಡಿದ್ವಿ ನಾವು, ಇದು ಔಟ್ಡೋರ್ ನ್ಯೂ ಇಯರ್ಗೆ ಕಂಪ್ಲೀಟ್ ಪ್ಯಾಕೇಜ್ ಇಲ್ಲಿದೆ ನೋಡಿ. ಮುಂಚೆ ಬುಕ್ ಮಾಡ್ಬೇಕಾ? ಹೌದಾ, ಓಕೆ ಓಕೆ. ನಾವು ಹಾಸನದಲ್ಲಿ ಬರ್ತೀವಿ,
ಆ್ಯಕ್ಚುಲಿ ನೈಟ್ ವಿಷನ್ ತುಂಬ ಚೆನ್ನಾಗಿದೆ ಮೇಲೆ, ಹಂಗಾಗಿ ಅವ್ರಿಗೆ ಅದನ್ನು ತೋರಿಸ್ಬೇಕಾಗಿತ್ತು. ತುಂಬ ಚೆನ್ನಾಗಿದೆ, ಹಂಗೆ ಮೇಂಟೈನ್ ಮಾಡಿ. ಆ್ಯಕ್ಚುಲಿ 3-star ಹೋಟೆಲ್ ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಂತ ಫೀಲ್ ಬರುತ್ತೆ. ಇಲ್ಲಿ ಬಂದರೆ ಏನು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಅಷ್ಟೇ, ಅಷ್ಬಿಟ್ರೆ ತುಂಬ ಎಕ್ಸ್ಪೆನ್ಸಿವ್ ಅನ್ನೋಂಗೆ ಏನಿಲ್ಲ. ಪ್ರತಿಯೊಂದು ಫೆಸಿಲಿಟಿ ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸಲ್ಲಿ ಇದೆ. ತುಂಬ ಖುಷಿಯಾಯಿತು ನಿಮ್ಮ ಕಂಪ್ಲೀಟ್ ಆರ್ಯ ಮೆನ್ಷನ್. ಮತ್ತು ನಮ್ಮ ಶೂಟಿಂಗಿಗೂ ತುಂಬ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನಮಗೆ ಆ್ಯಕ್ಚುಲಿ ತುಂಬ ಗುಡ್ ಫೀಲಿಂಗ್ ಇದೆ ಆರ್ಯ ಮೆನ್ಷನ್ ಮೇಲೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇಲ್ಲಿ ನಾನ್ ವೆಜ್ ಫುಡ್ಡಿಗೆ ಬಂದಿದ್ದೆ. ನಮ್ಮ ಮನೆಯವರು ಹೇಳಿದ್ದಕ್ಕೆ ಬಂದಿದ್ದೆ ನಾನು. ಅಲ್ಲ, ನಮ್ಮ ಮನೆಯವರು ವೀಡಿಯೋ ಮಾಡಿದ್ರಲ್ಲ ಅವಾಗ ತುಂಬ ಆಸೆಯಾಗಿ ಬಂದಿದೆ. ಬಟ್ ಆ ಜಾಗ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಇವ್ರು ರಾತ್ರಿ ಇನ್ನೂ ಚೆನ್ನಾಗಿರುತ್ತೆ ಅಂದರು. ನಂಗೆ ಈಗಲೇ ಅಷ್ಟೇ ಕೂಡ ತುಂಬ ಇಷ್ಟ ಆಯಿತು, ಯಾಕಂದರೆ ಫ್ರೀ ಆಗಿತ್ತು. ಮಕ್ಕಳು ಕರ್ಕೊಂಬಂದ್ರು ಕೂಡ ಫ್ರೀ ಆಗಿರ್ಬೋದು. ಮಾತ್ರ ಬಿರಿಯಾನಿ ಮಾತ್ರ, ಹಾಂ, ಇನ್ನು ಬೇಬಿ ಆದಮೇಲೆ. ಆದರೆ ಬಿರಿಯಾನಿ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ನಮ್ಮ ಪಪ್ಪವ್ರಿಗೆಲ್ಲ ಎಂತ ಪ್ರಾನ್ಸ್ ಗೀ ರೋಸ್ಟು ಸಖತ್ತಾಗಿತ್ತು. ಬಿರಿಯಾನಿ ಮಾತ್ರ ಮಿಸ್ ಮಾಡಲೇಬೇಡಿ ಬಂದರೆ ಮಾತ್ರ. ಫುಡ್ಡು ಮಾತ್ರ, ಫುಡ್ಡು ಮತ್ತು ಪ್ರತಿಯೊಂದಕ್ಕೂ ನಾನು ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಖುಷಿ ಆಯಿತು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ.